ಹಲೋ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೇನೆ. ಏನು ಕ್ವೆಶ್ಚನ್ ಮಾರ್ಕ್ ಕಾಣಿಸ್ತಾ ಇದೆಯಾ? ಏನು ಇವತ್ತು ಜ್ಯೋತ್ರಡಿ ಚಾನಲಲ್ಲಿ ಏನು ವಿಶೇಷವಾಗಿರೋದು ಹೇಳ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ನಮ್ಮ ಚಾನಲ್ನಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಎಕ್ಸಾಮ್ಗೆ ಸಿದ್ಧತೆ ನಡೆಸ್ತಾ ಇರುವಂಥವ್ರಿದ್ದಾರೆ, ಜಾಬ್ ಮಾಡುವಂಥವ್ರಿದ್ದಾರೆ, ರಾಜಕೀಯವಾಗಿ ಆಸಕ್ತಿ ಹೊಂದಿರುವಂಥವ್ರಿದ್ದಾರೆ, ಇನ್ನಿತರೂ ಎಲ್ಲರೂ ನೋಡ್ತಾ ಇರುವಂತಹ ಒಂದು ಈ ಚಾನಲ್ನಲ್ಲಿ ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬನ್ನಿ ಇಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ, ಸಂವಿಧಾನ ಎಂದ್ರೇನು ಅಂತೇಳಿ ನೋಡಿದಾಗ ಇದರ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಲೇಬೇಕಾಗಿರುವಂಥ ಅಂಶ ಆಗಿರುವಂಥದ್ದು. ಈ ಒಂದು ಪೂರ್ತಿಯಾಗಿರುವಂಥ ವಿಡಿಯೋನು ನೋಡಿ, ಜೊತೆಗೆ ಕೊನೆಯಲ್ಲಿ ಇರುವಂಥ ಟಿಪ್ಸ್ ಪಾಯಿಂಟ್ಸ್ಗಳನ್ನು ಸಹ ವೀಕ್ಷಿಸಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದೆ. ಏನು ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನಂದಾಗ, ಒಂದು ದೇಶ ಅಥವಾ ರಾಷ್ಟ್ರ ಅಥವಾ ಇಂಗ್ಲೀಷ್ನಲ್ಲಿ ಕಂಟ್ರಿ ಅಂತ ಹೇಳೋ, ಈ ಒಂದು ದೇಶ ರಾಷ್ಟ್ರದ ಮೂಲಭೂತ ಕಾನೂನು ಮತ್ತು ರಾಜಕೀಯ ದಾಖಲೆಯೇ ಸಂವಿಧಾನವಾಗಿರುವಂಥದ್ದು. ಇಲ್ಲಿ ಮೂಲಭೂತವಾಗಿರುವಂಥ ಆಶಯಗಳನ್ನು ಹೊಂದಿರುವಂಥದ್ದು ರಾಷ್ಟ್ರದ ಒಂದು ಮೂಲಭೂತ ಕಾನೂನಿನ ಜೊತೆಗೆ ರಾಜಕೀಯವಾಗಿರುವಂಥ ದಾಖಲೆಗಳನ್ನು ಒಳಗೊಂಡಿರುವಂಥದ್ದಾಗಿರ್ತದೆ. ಈ ಸಂವಿಧಾನವು ಪೌರರ ಹಕ್ಕು, ಕರ್ತವ್ಯಗಳು, ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧವನ್ನು ತಿಳಿಸುವಂಥ ಮಹತ್ವಪೂರ್ಣ ದಾಖಲೆಯಾಗಿರುವಂಥದ್ದಾಗಿದೆ. ಇಲ್ಲಿ ಸರ್ಕಾರ ಮತ್ತು ಪ್ರಜೆಗಳ ಎಲ್ಲರ ಬಗ್ಗೆ ತಿಳಿಸಿಕೊಡುವಂಥ ಒಂದು ಮಹತ್ವವನ್ನು ಒದಗಿಸುವಂಥ ದಾಖಲೆಯಾಗಿರುವಂಥದ್ದು. ಅದಕ್ಕಾಗಿ ಇದು ಕಾನ್ಸ್ಟಿಟ್ಯೂಷನ್ ರಾಷ್ಟ್ರದ ಸರ್ವಶ್ರೇಷ್ಠವಾಗಿರುವಂಥ ಕಾನೂನಾಗಿರುವಂಥದ್ದು. ಈ ಸಂವಿಧಾನದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಲೇಬೇಕಾಗಿರುವಂಥ ಅಂಶ ಇದು ಆಗಿರುವಂಥದ್ದು. ಇನ್ನು ರೂಲ್ ಆಫ್ ಮೆನ್ ಆರ್ ರೂಲ್ ಆಫ್ ಲಾ ಯಾವುದಂತ ನೋಡಿದಾಗ, ಈ ಪ್ರಜಾಪ್ರಭುತ್ವದಲ್ಲಿ ಮಾನವರ ಆಳ್ವಿಕೆಗಿಂತಲೂ ರೂಲ್ ಆಫ್ ಮೆನ್ಗಿಂತಲೂ ಏನಾಗಿದೆ, ಕಾನೂನಿನ ಆಳ್ವಿಕೆ ರೂಲ್ ಆಫ್ ಲಾ ಅನ್ನು ಸಂವಿಧಾನ ಬೆಂಬಲಿಸುವಂಥದ್ದಾಗಿದೆ. ಈ ಸಂವಿಧಾನ ರಚನೆಯಾಗಿರುವಂಥದ್ದು ಯಾವೊಬ್ಬ ವ್ಯಕ್ತಿಯ ಆಡಳಿತ ನಡೆಸಬಾರ್ದು, ಸಂವಿಧಾನ ಮೂಲಕವಾಗಿ ಆಡಳಿತವನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಸಂವಿಧಾನ ರಚನೆಯಾಗಿರುವಂಥದ್ದು. ಅದಕ್ಕಾಗಿ ರೂಲ್ ಆಫ್ ಮೆನ್ಗಿಂತಲೂ ರೂಲ್ ಆಫ್ ಲಾಗೆ ಅವಕಾಶ ಕೊಟ್ಟಿರುವಂಥದ್ದು ಇಲ್ಲಾಗಿದೆ. ಇಲ್ಲಿ ಎರಡನೇ ಹೆನ್ರಿ 16ನೇ ಶತಮಾನದಲ್ಲಿ ಸಂವಿಧಾನ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಿರುವಂಥ ಈ ಪದವನ್ನು ಬಳಸಿರುವಂಥದ್ದು ಆಗಿದೆ. ಇನ್ನು ಇದು ಆದ ನಂತರ ಸಂವಿಧಾನ ಅಂತೇಳಿ ನೋಡಿದಾಗ ಬ್ರಿಟನ್ ಸಂವಿಧಾನ ಬರ್ತದೆ. ಇಲ್ಲಿ ಬ್ರಿಟನ್ ಸಂವಿಧಾನ ರೂಢಿ, ಸಂಪ್ರದಾಯ, ಆಚಾರ, ವಿಚಾರ, ನಡವಳಿಕೆಯಿಂದ ಬಂದಿರುವಂಥ ಸಂವಿಧಾನವೇ ಆಗಿರುವಂಥದ್ದು. ಈ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆಗಿರುವಂಥದ್ದಾಗಿದೆ. ಇದು ಅಲಿಖಿತ ಸಂವಿಧಾನ ಆಗಿರುವಂಥದ್ದಾಗಿದೆ. ಬ್ರಿಟನ್ ಸಂವಿಧಾನವನ್ನು ನಮ್ಯ ಸಂವಿಧಾನ ಅಂತಲೂ ಸಹ ಇದಕ್ಕೆ ಕರೆಯಲಾಗ್ತದೆ. ಇನ್ನು ಎರಡನೇದಾಗಿರುವಂಥ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ನ್ಯೂಜಿಲ್ಯಾಂಡ್ ದೇಶದ ಸಂವಿಧಾನವು ಸಹ ಅಲಿಖಿತ ಸಂವಿಧಾನ ಹೊಂದಿರುವಂಥ ಸಂವಿಧಾನ ಆಗಿರುವಂಥದ್ದು. ಇನ್ನು ಅಮೆರಿಕ ಸಂವಿಧಾನವನ್ನು ನೋಡಿದಾಗ ಜಗತ್ತಿನ ಮೊದಲ ಲಿಖಿತ ಸಂವಿಧಾನವಾಗಿರುವಂಥದ್ದು, ಇದು ಫಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರುವಂಥದ್ದು ಅಮೆರಿಕ ಸಂವಿಧಾನವಾಗಿರುವಂಥದ್ದಾಗಿದೆ. ಇನ್ನು ಭಾರತ ಸಂವಿಧಾನಕ್ಕೆ ಬಂದಾಗ ಈ ಒಂದು ಭಾರತ ಸಂವಿಧಾನ ಯಾವ ರೀತಿಯಾಗಿದೆ ಅಂತೇಳಿ ನೋಡಿದಾಗ, ಪ್ರಜಾಪ್ರಭುತ್ವ ರಾಷ್ಟ್ರಗಳ ವಿವಿಧ ದೇಶಗಳಲ್ಲಿರುವಂಥ ಸಂವಿಧಾನಗಳನ್ನು ನೋಡಿದಾಗ ಭಾರತ ಸಂವಿಧಾನವು ಜಗತ್ತಿನಲ್ಲೇ ಲಿಖಿತ ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ಲಿ ಅತಿ ದೊಡ್ಡದಾಗಿರುವಂಥ ಸಂವಿಧಾನ ಆಗಿರುವಂಥದ್ದು. ಇನ್ನು ಭಾರತ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ವರ್ಡ್ಸ್ಗಳಿದ್ದಾವೆ ಅಂದರೆ 146,385 ಇಂಗ್ಲೀಷ್ ವರ್ಷನ್ನಲ್ಲಿರುವಂಥ ವರ್ಡ್ಸ್ಗಳು 146,385 ವರ್ಡ್ಸ್ಗಳನ್ನು ಹೊಂದಿರುವಂಥದ್ದು. ಈ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ತಂದಿರುವಂಥ ಸಂವಿಧಾನ ಆಗಿದೆ. ಈ ಸಂವಿಧಾನಕ್ಕೆ ಸಂಬಂಧಿಸಿರುವಂಥ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇನ್ನು ಶಾರ್ಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಯಾವುದಂತ ನೋಡಿದಾಗ, ಇಲ್ಲಿ ಮೊನ್ಯಾಕೋ ದೇಶದ ಸಂವಿಧಾನವು ಜಗತ್ತಿನಲ್ಲಿ ಅತಿ ಚಿಕ್ಕದಾಗಿರುವಂಥ ಲಿಖಿತ ಸಂವಿಧಾನ ಆಗಿರುವಂಥದ್ದು. ರಿಟರ್ನ್ ಕಾನ್ಸ್ಟಿಟ್ಯೂಷನ್ನು ಮತ್ತು ಶಾರ್ಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗಿರುವಂಥದ್ದು ಈ ಒಂದು ಮೊನ್ಯಾಕೋ ದೇಶದ ಸಂವಿಧಾನ ಆಗಿರುವಂಥದ್ದು. ಇದು 3,814 ವರ್ಡ್ಸ್ಗಳನ್ನು ಬಳಸಲಾಗಿರುವಂಥ ಸಂವಿಧಾನ ಆಗಿರುವಂಥದ್ದು ಮೊನ್ಯಾಕೋ ದೇಶದ ಸಂವಿಧಾನ ಇದೆ. ಇನ್ನು ಆಧುನಿಕ ಸಂವಿಧಾನಗಳು ನ್ಯೂ ಕಾನ್ಸ್ಟಿಟ್ಯೂಷನ್ಗಳು ಹೇಗಿವೆ ಅಂದರೆ, ಒಂದು ರಾಷ್ಟ್ರಕ್ಕೆ ಯಾವಾಗ ಸಂವಿಧಾನ ರಚಿಸಬೇಕಾಗುತ್ತದೆ ಮತ್ತು ಎಂಥ ಒಂದು ಸಂದರ್ಭಗಳಲ್ಲಿ ಸಂವಿಧಾನ ರಚಿಸಬೇಕಾಗ್ತದೆ ಅಂದಾಗ ಈ 3 ಪಾಯಿಂಟ್ಸ್ಗಳನ್ನು ನೋಡಬೇಕಾಗ್ತದೆ. ಈ 3 ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳಾಗಿರುವಂಥವು. ಈ 3 ಸಂದರ್ಭಗಳಲ್ಲಿ ಸಂವಿಧಾನ ರಚನೆ ಆಗಿರುವಂಥದ್ದಾಗಿದೆ. ಮೊದಲನೇದು ರೆವಲ್ಯೂಷನ್, ಯಾವುದೇ ಒಂದು ಕ್ರಾಂತಿಯನ್ನು ಸಂಭವಿಸಿದಾದ ನಂತರ, ಆ ರಾಷ್ಟ್ರದಲ್ಲಿ ಬೃಹತ್ ಪ್ರಮಾಣದ ಕ್ರಾಂತಿ ಸಂಭವಿಸಿದ ನಂತರ ನೆಕ್ಸ್ಟು ಸಂವಿಧಾನ ರಚನೆಯಾಗಿರುವಂಥದ್ದು ಕಾಣ್ತೀವಿ. ಉದಾಹರಣೆಯಾಗಿ ಫ್ರಾನ್ಸ್ ಕ್ರಾಂತಿಯ ನಂತರ ಸಂವಿಧಾನ ರಚನೆಯಾಗಿರುವಂಥದ್ದು, ಸಂವಿಧಾನಾತ್ಮಕ ಕಾನೂನು ಜಾರಿಗೆ ಬಂದಿರುವಂಥದ್ದು. ಇನ್ನು ಎರಡನೇ ಪಾಯಿಂಟ್ ಇಂಡಿಪೆಂಡೆನ್ಸ್, ರಾಷ್ಟ್ರ ಒಂದು ಪರಕೀಯರ ಅಧೀನಕ್ಕೆ ಒಳಪಟ್ಟು ನಂತರ ಸ್ವಾತಂತ್ರ್ಯವನ್ನು ಸಂಪಾದಿಸಿಕೊಂಡ ನಂತರ ಇಲ್ಲಿ ಸಂವಿಧಾನ ರಚನೆಯಾಗಿರುವಂಥದ್ದು ಕಾಣಿಸ್ತದೆ. ಎರಡನೇ ಹಂತದಲ್ಲಿ ಸಂವಿಧಾನ, ಉದಾಹರಣೆಯಾಗಿ ಭಾರತ ಬ್ರಿಟಿಷರ ಅಧೀನದಲ್ಲಿತ್ತು, 1947 August 15 ನಂತರ ಸ್ವಾತಂತ್ರ್ಯವನ್ನು ಸಂಪಾದಿಸಿಕೊಂಡಾದ ನಂತರ ಇಲ್ಲಿ ಭಾರತದಲ್ಲಿ ಸಂವಿಧಾನವನ್ನು ರಚಿಸಲ್ಪಟ್ಟಿರುವಂಥದ್ದನ್ನು ನೋಡ್ತೀವಿ. ಇನ್ನು ನ್ಯೂ ಕಂಟ್ರಿ, ಹೊಸ ಕಂಟ್ರಿಯೊಂದು ಉಗಮ ಆದಾಗ
ಅಥವಾ ಸಣ್ಣ ಸಣ್ಣ ಪ್ರಾಂತ್ಯಗಳು ಸೇರಿಕೊಂಡು ಒಂದು ಹೊಸದಾಗಿರುವಂತ ರಾಷ್ಟ್ರವು ಉಗಮ ಆಗಿರುವಂತ ಸನ್ನಿವೇಶದಲ್ಲಿ ಅಲ್ಲಿ ಸಂವಿಧಾನ ರಚನೆ ಆಗುವಂತದ್ದು ಕಾಣಿಸುತ್ತದೆ ಹೀಗೆ ರೆವಲ್ಯೂಷನ್ ಆಗಿದಾಗ ಇಂಡಿಪೆಂಡೆನ್ಸ್ ಆದಾಗ ನ್ಯೂ ಕಂಟ್ರಿ ಉಗಮ ಆದಂತ ಸನ್ನಿವೇಶದಲ್ಲಿ ಈ ಮೂರು ಅಂಶಗಳ ಸನ್ನಿವೇಶದಲ್ಲಿ ಹೊಸ ಸಂವಿಧಾನ ಒಂದು ರಚನೆ ಆಗುವಂತದ್ದು ಕಾಣಿಸುತ್ತೆ ಇನ್ನು ಬೋನಸ್ ಅಂಶಗಳಿಗೆ ನೋಡ್ಕೊಂಡು ಬಂದಾಗ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದನೇ ಸ್ಟಾರ್ಟ್ ಆಗಿರುವಂತದ್ದು ಕ್ವೆಶ್ಚನ್ ಮಾರ್ಕ್ ಲಿಂದ ಸ್ಟಾರ್ಟ್ ಮಾಡಿದೆ ಏನು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅಂತ ಹೇಳಿ ನೋಡಿದಾಗ ಮೊದಲನೇ ಒಂದು ಪಾಯಿಂಟ್ಸ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ಕೊಂಡಿವಿ ಈ ರೀತಿಯಾಗಿರುವಂತ ಕಾನ್ಸ್ಟಿಟ್ಯೂಷನ್ ಇದರ ಬಗ್ಗೆ ಯಾಕೆ ತಿಳ್ಕೊಬೇಕು ಯಾವಾಗ ತಿಳ್ಕೊಬೇಕು ಹೇಗೆ ತಿಳ್ಕೊಬೇಕು ಯಾರು ತಿಳ್ಕೊಬೇಕು ಅನ್ನೋ ಒಂದು ಅಂಶಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುವಂತದ್ದು ಕಾಣಿಸುತ್ತೆ ಈ ಸಂವಿಧಾನದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕಾಗಿರುವಂತದಾಗಿರುತ್ತೆ ನಾವು ಕಡ್ಡಾಯವಾಗಿ ಮತವನ್ನು ಹೇಗೆ ಚಲಾಯಿಸ್ತೀವೋ ಹಾಗೆ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂತದ್ದು ಆಗಿದೆ ಇದು ಎಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಗಳು ಸಹ ತಿಳಿದುಕೊಳ್ಳಬೇಕಾಗಿರುವಂತ ಅಂಶ ಆಗಿರುವಂತದ್ದು ಕಾನ್ಸ್ಟಿಟ್ಯೂಷನ್ ಆಗಿರುವಂತದ್ದು ನಮ್ಮ ರಾಷ್ಟ್ರದ ಮೂಲಭೂತ ಕಾನೂನು ಆಗಿರುವಂತೆ ಸಂವಿಧಾನ ಆಗಿರುವಂತದ್ದು ಸಂವಿಧಾನದ ಪ್ರಕಾರ ಆಡಳಿತ ನಡೆಸುವ ಕಾರಣದಿಂದಾಗಿ ಸಂವಿಧಾನ ಎಂದರೇನು ಸಂವಿಧಾನದಲ್ಲಿ ಏನಿದೆ ಸಂವಿಧಾನ ನಮಗಾಗಿ ಏನು ಮಾಡ್ತಾ ಇದೆ ನಾವು ರಾಷ್ಟ್ರಕ್ಕಾಗಿ ಏನು ಮಾಡ್ತೇವೆ ಹೇಗೆ ಆಡಳಿತ ನಡೆಸ್ತೇವೆ ಸರ್ಕಾರ ಏನು ಮಾಡಬೇಕು ನಾವು ಏನು ಮಾಡಬೇಕು ನಮ್ಮ ಕರ್ತವ್ಯಗಳೇನು ನಮ್ಮ ಜವಾಬ್ದಾರಿಗಳೇನು ನಮ್ಮ ಪ್ರತಿನಿಧಿಗಳನ್ನು ನಾವು ಹೇಗೆ ಆಯ್ಕೆ ಮಾಡಬೇಕು ನಮ್ಮ ಹಕ್ಕುಗಳೇನಿವೆ ನಮ್ಮ ಕರ್ತವ್ಯಗಳೇನಿವೆ ಕಾನೂನು ಏನನ್ನು ಹೇಳುತ್ತಿದೆ ಇಂತ ಎಲ್ಲ ಅಂಶಗಳಿಗಾಗಿ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡಲೇಬೇಕಾಗಿರುವಂಥದ್ದಾಗಿದೆ ಇದು ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೇ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಸಹ ಸಂವಿಧಾನದ ಬಗ್ಗೆ ತಿಳಿದುಕೊಂಡಾಗ ರಾಷ್ಟ್ರದ ಅಭಿವೃದ್ಧಿಗೆ ದೇಶದ ಪ್ರಗತಿಗೆ ಕಾರಣೀಕೃತವಾಗಿರುವಂಥದ್ದು ಆಗಿದೆ ಇದು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಧ್ಯಯನ ಮಾಡುವಂತಹ ವಿಷಯ ಆಗಿರದೇ ನಮ್ಮ ಜವಾಬ್ದಾರಿ ಅರಿತು ರಾಷ್ಟ್ರದ ಪ್ರಗತಿಗೆ ಮುಂದಿನ ಭವಿಷ್ಯದ ರಾಷ್ಟ್ರದ ನಿರ್ಮಾಣಕ್ಕೆ ಅಗತ್ಯವಾಗಿ ನಾವು ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳಲೇಬೇಕಾಗಿರುವಂಥ ಅಂಶ ಇದರಲ್ಲಿರುವಂಥದ್ದಾಗಿರುತ್ತೆ ಇಂತಹ ಒಂದು ಟಾಪಿಕ್ಗಳ ಬಗ್ಗೆ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಒದಗಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಜೊತೆಗೆ ಇಂಥ ಒಂದು ಮುಂದಿನ ಒಂದು ವಿಷಯದಲ್ಲಿ ಬರುವಂತಹ ಟಾಪಿಕ್ಗಳನ್ನು ಮಿಸ್ ಮಾಡದೆ ನೋಡಿಕೊಳ್ಳುವುದಕ್ಕಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆಕರ್ಷಕ ಮಾಹಿತಿಯೊಂದಿಗೆ ಬರೋಣ